ತಮ್ಮ ವಕೀಲರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಸಂಸದ ಡಿ ಕೆ ಸುರೇಶ್. ಇಂದು ಡಿ ಕೆ ಶಿ ಪರ ವಾದ ಮಂಡಿಸಲಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ನ ದೊಡ್ಡ ನಾಯಕರು ಹಾಗೂ ಬಹಳ ಒಳ್ಳೆ ಕ್ರಿಮಿನಲ್ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ. ಇಂದು ಡಿ ಕೆ ಶಿ ಪರ ವಾದ ಮಂಡಿಸಲಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಅಭಿಷೇಕ್ ಮನು ಸಿಂಘ್ವಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರಂತೆ ಡಿ ಕೆ ಸುರೇಶ್. ವ್ಯತಿರಿಕ್ತ ತೀರ್ಪು ಬಂದರೆ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ನಿನ್ನೆಯಿಂದ ನಿರಂತರವಾಗಿ ವಕೀಲರ ಸಂಪರ್ಕದಲ್ಲಿರುವ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿರುವಂಥ, ಕರ್ನಾಟಕದಿಂದ ಗೆದ್ದಿರುವಂಥ ಏಕಮೇವ ಏಕಮಾತ್ರ ಏಕಮೇವ ದ್ವಿತೀಯ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ಎಂ ಪಿ. ಸೊ ಹಾಗಾಗಿ ಫುಲ್ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಏನು ಮಾಡ್ಬೋದು, ಕಸ್ಟಡಿ ಕೇಳ್ಬೋದು, ಕಸ್ಟಡಿ ಕೊಟ್ಟರೆ ಹೆಂಗೆ, ಕೊಡದಿದ್ದರೆ ಹೆಂಗೆ, ನ್ಯಾಯಾಂಗ ಬಂಧನ ಕೊಟ್ಟರೆ ಹೆಂಗೆ, ಅಂದರೆ ತಿಹಾರ್ ಜೈಲಿಗೆ ಹೋಗ್ಬೇಕಾಗತ್ತಾ, ಇದ್ರ ನಡುವೆ ವಾಪಸ್ ಬರಲಿಕ್ಕಾಗತ್ತಾ, ಅಥವಾ ಬೆಂಗಳೂರಿಗೆ ಬರ್ಬೋದಾ, ಕನಕಪುರಕ್ಕೆ ಬರ್ಬೋದಾ. ಸೊ ಎಲ್ಲ ನಿರೀಕ್ಷೆಗಳು ಏನು ಬೇಕಿದ್ರೂ ಆಗ್ಬೋದು. ಯಾಕೆಂದರೆ ಯಾರೆಷ್ಟು ಹೋರಾಡಿದರೂ ಕೂಡ ಕೊನೆಗೆ ತೀರ್ಪು ಕೊಡೋದು ನ್ಯಾಯಾಲಯ. ಈ ನ್ಯಾಯಾಲಯವನ್ನು ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಗವಂತನ ರೀತಿ ಗೌರವಿಸ್ತೀವಿ. ಸೊ ಹಾಗಾಗಿ ಈ ನ್ಯಾಯಾಧೀಶರನ್ನು ಮೈ ಲಾರ್ಡ್ ಪ್ರಭುಗಳೇ ಮಹಾಪ್ರಭುಗಳೇ ಎಲ್ಲೇ ಕರೆಯೋದು.